ಇಲ್ಲ, ಎಲೆಕ್ಷನ್ ಕಮಿಷನ್ ಗೆ ಮುಖ್ಯಮಂತ್ರಿಗಳು ಏನು ಆಗಿಲ್ಲ, ಎಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಕಳ್ತನದ ಬಗ್ಗೆ, ವೋಟ್ನ ಡಿಲೀಟ್ ಮಾಡಿರೋ ಬಗ್ಗೆ. ನಾವು ಎಲೆಕ್ಷನ್ ಕಮಿಷನ್ಗೆ ನಮ್ಮ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ತಾ ಇದೀವಿ. ಬಹುಶಃ ನಾಳೆ ನಮ್ಗೆ ಇವತ್ತು ಕೊಟ್ಟಿದ್ರು, ಬಟ್ ಬೇರೆ ನಮ್ಗೆ ಸೀನಿಯರ್ ಆಫೀಸರ್ ಬೇಕು ಅಂತ ಹೇಳಿದ್ದು, ಸೊ ನಾಳೆ ಟೈಮ್ ಕೊಟ್ಟಿದ್ದಾರೆ. ನಾಳೆ ಭೇಟಿ ಮಾಡ್ತಾ ಇದೀವಿ, ಭೇಟಿ ಮಾಡಿ ನಮ್ಮ ಅಬ್ಜೆಕ್ಷನ್ಸ್ ಏನಿದೆ ಅಂತ ಕೊಡ್ತಾ ಇದೀವಿ. ಒಂದು ತವೆಲ್ಲ ಗಮನಿಸ್ಬೇಕು, ಬಹಳ ಲೀಗಲ್ ಪಾಯಿಂಟ್ಸ್ ಇದೆ. ನಾವೇನಾದ್ರು ತಪ್ಪು ಮಾಡಿ ನಮ್ಮ ಹತ್ರ ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಏನೇನಾಗಿದೆ ಅಂತ ಹೇಳಿ ಇದೆ. ಇವತ್ತು ಪೇಪರ್ ಅಲ್ಲ, ಇವತ್ತು ಕೆಲವ್ರನ್ನ ತೆಗೆದಿದ್ದೀವಿ, ಸಸ್ಪೆಂಡ್ ಮಾಡಿದೀವಿ, ಅದು ಇದು ಅಂತ ಹೇಳ್ತಾರೆ. ಇದು ಡಾಟಾ, ಡಾಟಾ ಯಾರು ತೆಗೆದುಕೊಳ್ಳಿಕ್ಕೆ ಅವಕಾಶ ಇಲ್ಲ. 8,250 ಬೂತ್ ಇದೆ, ಒಂದು ಬೂತ್ಗೆ ಒಬ್ಬರನ್ನ ನೇಮಕ ಮಾಡಬೇಕು. ಪ್ರೈವೇಟ್ ಪಾರ್ಟಿ ಅವ್ರ ಕೇಳಿ ಕೇಳ್ತಾರೆ. ಇದು ಬರೀ ಚಿಲ್ಮೆ ಒಂದೇ ಅಲ್ಲ, ಚಿಲ್ಮೆ ಅಲ್ಲದೆ ಬೇರೆ ವಿಪರೀತ ಜನರಿಗೆ ಸಬ್ ಅಗ್ರಿಮೆಂಟ್ ಆಗಿದೆ. 7,000 ಚಿಲ್ಲರೆ, ಬರೀ 28 ಆಫೀಸರ್ ರಿಟರ್ನಿಂಗ್ ಆಫೀಸರ್ಸ್ ಯಾರಿದ್ದಾರೆ ಎಲ್ಲರ ಮೇಲೂ ಕೇಸ್ ರಿಜಿಸ್ಟರ್ ಮಾಡಬೇಕು. ಯಾರು ರಿಟರ್ನಿಂಗ್ ಆಫೀಸರ್ಸ್ ನಮ್ಮ ಅಸೆಂಬ್ಲಿ ಲೆವೆಲ್ ಅಲ್ಲಿ ಇದಾರೆ ಅವ್ರ ಮೇಲೆಲ್ಲ ಕೇಸ್ ಆಗ್ಬೇಕು. ಗರುಡ ಆಪ್ ಏನಿದೆ, ಆಪ್ನ ಯಾರು ಕೂಡ ಗೌರ್ಮೆಂಟ್ ಅಫೀಷಿಯಲ್ ಅಲ್ಲದೆ ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಗರುಡ ಆಪ್ನ ಅದು ಸರ್ಕಾರದ ಆಪ್, ಅದು ಈಗ ಬಂದಿರೋಂಥದ್ದು. ಕೂತ್ಕೊಂಡು ಡಿಲಿಷನ್ ಅಡಿಷನ್ಸ್ ಏನ್ ಮಾಡ್ಬೇಕಾದ್ರೂ ಕೂಡ ಯಾರೇ ಆಗ್ಲಿ ಫಾರಂ 7 ಇಲ್ಲದೆ ಒಂದರು ಕೂಡ ಡಿಲೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೆಂಗ್ ಡಿಲೀಟ್ ಮಾಡಿದ್ರು, ಎಲ್ಲಿದೆ ಆ ಫಾರಂ 7, ಯಾರು ಸೈನ್ ಹಾಕೊಟ್ರು, ಇವೆಲ್ಲ ಪ್ರಶ್ನೆಗಳಿದೆ. ಅದೆಲ್ಲ ಮುಂದಕ್ಕೆ ನಾವು ಡೀಟೇಲ್ ಆಗಿ ನಾವು ಮಾತಾಡ್ತೀವಿ. ಬೇಕಾದಷ್ಟು ಇದೆ ರೀ, ಬೇಕಾದಷ್ಟು ಇದೆ. ಚಿಲ್ಮೆ ಅವರು ಬೇರೆಯವ್ರು ಕೊಟ್ಟಿದ್ದಾರೆ, ಚಿಲ್ಮೆ ಅವ್ರಿಗೆ 1,000, 2,000, 12, 13, 14, 15 ಇಂದ ಎಲ್ಲ ಬೇರೆ ಬೇರೆ ಕೆಲಸ ಕೊಟ್ಟಿರ್ಬೋದು. ಅವ್ರವ್ರ ಡ್ಯೂಟಿ ನಾವು ಫ್ರೀ ಆಗಿ ಮಾಡ್ತೀವಿ ಅಂತ ಹೇಳಿರ್ಬೋದು, ಇನ್ನೊಂದು ಮಾಡಿರ್ಬೋದು. ಬಟ್ ಅದಕ್ಕೂ ಈ ಎಲೆಕ್ಷನ್ಗೂ ವ್ಯತ್ಯಾಸ ಇದೆ, ನನಗೆ ಗೊತ್ತಿಲ್ಲ. ನಾನು ಐ ಡೋಂಟ್ ವಾಂಟ್ ಟು ಸಿ ನೋಡ್ರಿ, ಅವನು ಕಳ್ತನ ಮಾಡದೆ ಅಂತ ಯಾರೋ ಹೇಳ್ಬೋದು. ಮಾಡಿಸೋರು ಯಾರು, ಇದನ್ನ ಹೇಳ್ಕೊಟ್ಟವ್ರು ಯಾರು? ಈಗ ಒಬ್ಬ ಆಫೀಸರ್ ಏನ್ ಹೇಳಿದ್ದಾನೆ, ನಮ್ಮ ಹೈಯರ್ ಅಪ್ಸ್ ಇಂದ ಬಂತು ಅಂತ. ಯಾರು ಹೈಯರ್ ಅಪ್ಸ್? ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿದ್ರಾ, ಡಿ ಕೆ ಶಿವಕುಮಾರ್ ಇದ್ರಾ, ಬೊಮ್ಮಾಯಿ ಇದ್ರಾ, ಯಡಿಯೂರಪ್ಪನವ್ರು ಇದ್ರಾ, ಯಾರು ಹೈಯರ್ ಅಪ್ಸು? ಅದು ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು, ಅದು ಇವ್ರ ಕೈಯಲ್ಲಿ ಮಾಡಕ್ ಆಗಲ್ಲ. ಅದಕ್ಕೆ ದಟ್ ಇಸ್ ಅವರ್ ಪಾಯಿಂಟ್. ಇನ್ನ ಬೇರೆ ವಿಚಾರ ಇದೆ, ನಾವು ಒಂದೇ ಸತಿ ಎಲ್ಲ ರಿಲೀಸ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ. ನಿಮ್ ತಿಳಿಸಿವ್ರಿ, ರಿಲೀಸ್ ಮಾಡೇ ಮಾಡ್ತೀವಿ, ಏನ್ ದೂರು ಕೊಡ್ತೀವಿ ಅಂತ ಹೇಳಿ ವಿ ವಿಲ್ ರಿಲೀಸ್ ಇಟ್. ಓಕೆ, ಥ್ಯಾಂಕ್ ಯು. ಹೋಗ್ಬೇಕು, ನಾಳೆ ಕೋರ್ಟ್ ಅಲ್ಲಿ ಕೇಸ್ ಇದೆ, ಹೋಗ್ತಾ ಇದ್ದೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.